ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಬರೋದು ಅನುತರಣ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಕಡಿಮೆ ಅಂಕ ಬಂದಿದೆ ವಿದ್ಯಾರ್ಥಿಗಳು ವ್ಯಾರ್ಥಿಗಳು ಏನು ರಿ ಎಕ್ಸಾಮ್ನ ಬರೀಬೇಕು ಅನ್ಕೋತಾರಲ್ಲ ಅಂದ್ರೆ ಮತ್ತೆ ಪರೀಕ್ಷೆನ ಬರೀಬೇಕು ಅಂದ್ಕೊಳ್ಳುವಂಥ ಅಭ್ಯರ್ಥಿಗಳಾಗಿರ್ಬೋದು ಕಳೆದ ವರ್ಷಗಳಲ್ಲಿ ಫೇಲ್ ಆಗಿರುವಂತಿರ್ಬೋದು ಈ ಬಾರಿ ಪರೀಕ್ಷೆ ಸಪ್ಲಿಮೆಂಟರಿ ಎಕ್ಸಾಮ್ನ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರುವಂತದ್ದು ದಿನಾಂಕನ ತಿಳಿಸಿಕೊಡಿ ಯಾವ ದಿನಾಂಕದಿಂದ ಪರೀಕ್ಷೆಗಳು ಶುರುವಾಗುತ್ತೆ ಯಾವಾಗ ಪರೀಕ್ಷೆ ನಡೆಯುತ್ತೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಸೊ ಸೆಕೆಂಡ್ ಯು ಸಿ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ ಆಗಿದೆ ನಮಗೆ ಏನು ಪಟ್ಟಿ ಪ್ರಕಟ ಆಗಿಲ್ಲ ಸೊ ಯಾವಾಗ ಪರೀಕ್ಷೆ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೂಡ ಕೊಡ್ತಾ ಇರುವಂಥದ್ದು ಮೊದಲ ಬಾರಿಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿದ್ರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ಆತ್ಮೀಯ ಮತದಾರ ಪ್ರಭುಗಳೇ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಎಂದು ಅರ್ಥ ಸೊ ಹಾಗಾಗಿ ನೀವು ಕರ್ನಾಟಕ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ ಮೇ ಹತ್ತನೇ ತಾರೀಕಿನಂದು ನಡೀತಾ ಇರುವಂಥದ್ದು ಯಾವುದೇ ರೀತಿಯಾದಂಥ ಆಮಿಷಗಳಿಗೆ ಒಳಗಾಗದೆ ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ರೀತಿಯಾದಂಥ ರಾಜಕೀಯ ಪಕ್ಷವನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ನನ್ನ ಒಂದು ಓಟಿನಿಂದ ದೇಶದಲ್ಲಿ ಬದಲಾವಣೆ ಆಗುತ್ತಾ ಎಂದು ಯೋಚಿಸದೆ ನಿಮ್ಮ ಒಂದು ಓಟಿನಿಂದ ದೇಶದಲ್ಲಿ ಆಗದಿದ್ದರೂ ನಿಮ್ಮಲ್ಲಿ ಬದಲಾವಣೆ ಆಗೇ ಆಗುತ್ತದೆ ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಮತದಾನವನ್ನು ಮಾಡಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗೆ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ಮಾಡಿದ್ದು ಸೊ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಕೂಡ ಇವಾಗ ಪ್ರಕಟ ಮಾಡಿದರೆ ಸುಮಾರು ಎಂಬತ್ತು ಮೂರು ಪರ್ಸೆಂಟಿಗೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಸೊ ಅದರಲ್ಲಿ ವಿದ್ಯಾರ್ಥಿಗಳು ಕೆಲವರು ಫೇಲ್ ಕೂಡ ಆಗಿರುವಂಥದ್ದು ಸುಮಾರು ಒಂದು ಲಕ್ಷದ ಆಸುಪಾಸಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಫೇಲ್ ಆಗಿದ್ದು ಮತ್ತು ಕಳೆದ ವರ್ಷಗಳಲ್ಲಿ ಫೇಲ್ ಆಗಿರೋರು ಕೂಡ ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಯಾವಾಗ ಮಾಡ್ತಾರೆ ಪರೀಕ್ಷೆಯನ್ನು ಕಟ್ಟಬೇಕು ಅಂತೆಲ್ಲ ಮಾಹಿತಿನ ಕೇಳ್ತಾ ಇದ್ದೀರಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ ಪರೀಕ್ಷೆ ಕಟ್ಟಿದಕ್ಕೆ ಕೊನೆ ದಿನಾಂಕ ಯಾವಾಗ ಇದರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೇವೆ ಎಂಡ್ ಸ್ಕ್ರೀನ್ ಅಲ್ಲಿರಬಹುದು ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರಬಹುದು ಆ ವಿಡಿಯೋ ಇರುತ್ತೆ ನೀವು ನೋಡೋದರ ಮೂಲಕ ಫೀಸ್ ಅನ್ನು ತಿಳ್ಕೋಬಹುದಾಗಿ ಫೀಸ್ ಜೊತೆಗೆ ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ ಯಾವಾಗ ಅಂತಾನೂ ಕೂಡ ತಿಳ್ಕೋಬಹುದು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇವಾಗ ಸಪ್ಲಿಮೆಂಟರಿ ಪರೀಕ್ಷೆ ಯಾವಾಗ ನಡೆಯುತ್ತೆ ಟೈಮ್ ಟೇಬಲ್ ಯಾವಾಗ ಪ್ರಕಟ ಮಾಡ್ತಾರೆ ಯಾವ ದಿನಾಂಕದಿಂದ ಪರೀಕ್ಷೆ ನಡೆಯುತ್ತೆ ಅಂತ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏನು ಕೇಳ್ತಾ ಇರೋದು ಏಕೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಫಸ್ಟ್ ಬೋರ್ಡ್ ಎಕ್ಸಾಮ್ನ ಬರೆದುಬಿಟ್ಟು ಅನುತೀನ ಫೇಲ್ ಆಗಿರ್ತಾರೆ ಸೊ ಅವರುಗಳಿಗೆ ಆಗಿರ್ಬೋದು ಕಳೆದ ವರ್ಷಗಳಲ್ಲಿ ಫೇಲ್ ಆಗಿರೋನಾಗಿರ್ಬೋದು ಯಾವಾಗ ಪರೀಕ್ಷೆಗಳನ್ನು ಮಾಡ್ತಾರೆ ಸೊ ಯಾವ ರೀತಿಯಾಗಿರುತ್ತೆ ಪರೀಕ್ಷೆ ಸೊ ಏನೇನು ಓದಬೇಕು ಹಾಗೆ ಅಂತ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಮತ್ತು ನಾವು ಫೇಲ್ ಆಗಿಬಿಟ್ಟಿದ್ದೀವಿ ನಾವು ಕಾಲೇಜಸ್ಗೆ ಹೋಗೋದಕ್ಕಾಗೋದಿಲ್ವಾಗ ಆ ಈ ವರ್ಷ ಸೊ ಒಂದು ವರ್ಷ ವೆಯ್ಟ್ ಮಾಡಬೇಕಾಗುತ್ತಾ ಅಥವಾ ಏನು ಯಾವ ಥರ ಸೇರಿಸ್ಕೋತಾರೆ ಯಾವ ಥರ ಅಡ್ಮಿಷನ್ ಇರುತ್ತೆ ಸೊ ಯಾವ ಥರ ನಾವು ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ ಯಾವ ಥರ ಕ್ವಶನ್ ಪೇಪರ್ ಬರುತ್ತೆ ಇತ್ಯಾದಿ ಸಾಕಷ್ಟು ಡೌಟ್ಗಳು ಪ್ರಶ್ನೆಗಳು ಅವರಿಗೆ ಬಂದೇ ಬಂದಿರುತ್ತೆ ಸೊ ವಿದ್ಯಾರ್ಥಿಗಳು ಯಾವುದೇ ರೀತಿ ಗೊಂದಲವನ್ನು ಇಟ್ಕೋಬೇಡಿ ಯಾವುದೇ ರೀತಿ ಏನು ಭಯಾನ ಪಡಕೋಬೇಡಿ ಕಾಲ ಏನು ಮಿಂಚು ಹೋಗಿಲ್ಲ ಸೊ ನೀವು ಕೂಡ ಕಾಲೇಜಿಗೆ ಸೇರ್ಬೋದು ಪರೀಕ್ಷೆಯನ್ನು ಪಾಸಾಗೋದ್ರ ಮೂಲಕ ಸೊ ಇದೊಂದು ಪೂರಕ ಪರೀಕ್ಷೆ ಆಗಿರುತ್ತೆ ಅಷ್ಟೇ ನೀವು ಈ ಪರೀಕ್ಷೆನ ಬರೀತಿರೋದರಿಂದ ನಿಮಗೆ ಏನು ಫ್ಯೂಚರಲ್ಲಿ ಸಪ್ಲಿಮೆಂಟ್ರಿ ಬರ್ತೀರ ಅಂತ ಏನು ಅದನ್ನು ಏನು ಹೈಲೈಟ್ ಇರೋದಿಲ್ಲ ಅಂತ ಹೇಳ್ತಾ ಸೊ ಈಗ ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ತುಂಬುವಂತ ಮಾತನೇ ಹೇಳಿದ್ವಿ ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಕೊಡ್ತಾ ಇರ್ತೀವಿ ಅಂತ ಹೇಳ್ತೇವೆ ಇವಾಗ ದಿನಾಂಕದ ಕುರಿತು ಮಾಹಿತಿನ ಕೊಡುವಂಥದ್ದರೆ ಇದುವರೆಗೂ ಕೂಡ ಅಧಿಕೃತ ದಿನಾಂಕ ಪ್ರಕಟ ಮಾಡಿಲ್ಲ ಯಾವಾಗ ಪರೀಕ್ಷೆ ದಿನಾಂಕ ಅಂತ ಅಂದ್ಬಿಟ್ಟು ಸೊ ಮುಂದಿನ ವಾರ ಅವರು ವೇಳಾಪಟ್ಟಿ ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು ರಿಸಲ್ಟ್ ಅನಿಸಿದ ಸಂದರ್ಭದಲ್ಲಿ ಅಂದರೆ ಮೇ ತಿಂಗಳ ಮೂರನೇ ವಾರದಲ್ಲಿ ಅಥವಾ ನಾಲ್ಕನೇ ವಾರದ ಒಳಗೆ ನಿಮ್ಮದು ವೇಳಾಪಟ್ಟಿ ಅಂತೂ ಪ್ರಕಟ ಮಾಡ್ತಾರೆ ಅವಾಗ ಪರೀಕ್ಷೆ ಮಾಡ್ತಾರೆ ಅಂತ ಟೈಮ್ ಟೇಬಲ್ ಅನ್ನು ಸದ್ಯಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂತೂ ಶುರುವಾಗುತ್ತೆ ಜೂನ್ ತಿಂಗಳ ಎರಡನೇ ವಾರದಲ್ಲಿ ಪರೀಕ್ಷೆಗಳು ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು ಸೊ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ ಎರಡನೇ ವಾರ ಅಥವಾ ಮೊದಲ ವಾರದಲ್ಲೂ ನಡೆಯುವ ಸಾಧ್ಯತೆಗಳು ಇದೆ ಯಾಕಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಸೆಕೆಂಡ್ ಪಿ ಕೂಡ ಮಾಡ್ತಿದ್ದಾರೆ ಅವರ ಒಂದು ಪರೀಕ್ಷೆ ನಂತರದಲ್ಲಿ ನಿಮ್ಮೊಂದು ಪರೀಕ್ಷೆ ಶುರುವಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ವೇಳಾಪಟ್ಟಿ ಪ್ರಕಟವಾದಾಗಲಿ ದಿನಾಂಕ ಗೊತ್ತಾಗುತ್ತೆ ನಾನು ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಜೂನ್ ಸೆಕೆಂಡ್ ವೀಕ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುವಂತಹ ನಿರೀಕ್ಷೆಗಳು ಸಾಧ್ಯತೆಗಳು ಹೆಚ್ಚಾಗಿದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫರ್ಮೇಷನ್ ಬಂದಾಗ ವೇದ ಯೂಟ್ಯೂಬ್ ಚಾನಲ್ ತಿಳಿಸಿಕೊಡ್ತೀವಿ ಸಬ್ಸ್ಕ್ರೈಬ್ ಆಗಿರಿ